ಅದೇ ಕಪ್ಪೆ ತಿಂದ್ಬಿಟ್ಟದೆ ಅದಕ್ಕಾಗ ಅದಕ್ಕೆ ಓಡಾಡೋಕೆ ಆಗ್ತಾ ಇಲ್ಲ ಸರ್ಪನೆ ಸರ್ಪನೆ ನೋಡಿ ಹೊಟ್ಟೆ ಗಡ್ತಾವೆ ಹೆಂಗೆ ಮುಚ್ಚ ನಾಗರಾವ್ ಇದು ಜಸ್ಟ್ ಇದಕ್ಕೊಂದು ನಾಲ್ಕು ತಿಂಗಳಾಯ್ತು ನೋಡಿ ಹುಟ್ಟಿ ಜೂನ್ ಟೈಮ್ ನಲ್ಲಿ ಹುಡ್ತದೆ ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಕ್ಳಿಗೆ ತೋರ್ಸಿ ತಾಳ್ರಿ ತೋರ್ಸ್ರಿ ಹಂಗೆ ಒಂದ್ಸಲ ನೋಡ್ಲಿ ಅವರು ಕಪ್ಪೆ ನುಂಗದ ನೋಡಿ ಓಪನ್ ಕರ್ನಾಟಕ ए सवाल समझ में आया कि नहीं किसके घर में उन्हों सांप पकड़ने को आए थे तुम्हें देखी उनको ಇದು ತನ್ನ ಮನೆ ಇದು ಇದು ನಿಮ್ಮ ಮನೆ ಇದು ನನ್ನ ಮನೆ ಅಥವಾ ಇದು ನನ್ನ ದಾರಿ ಇದು ಅವ್ರ ದಾರಿ ಅನ್ನೋದು ಡಿಫ್ರೆನ್ಸ್ ಅದಕ್ಕೆ ಗೊತ್ತಿಲ್ಲ ಹಾವು ಎಲ್ಲದಕ್ಕೆ ದಾರಿ ಸಿಕ್ತ ಅದು ಹತ್ಕೊಂಡು ಬರ್ತದೆ ನಿಮ್ಮ ಮನೆಗೆ ಅಕ್ಕಪಕ್ಕದಲ್ಲಿ ಒಂದು ಗಿಡ ಗಂಟಿ ನೋಡಿ ಕಿಟಕಿಗೆಲ್ಲ ಗಿಡ ಗಂಟಿ ಇದೆ ಆ ಥರ ಒಂದು ಅದಕ್ಕೆ ಏನಾದರೂ ಒಂದು ಸಪೋರ್ಟ್ ಸಿಕ್ಬಿಟ್ರೆ ಅದು ಹತ್ಕೊಂಡು ಬಂದ್ಬಿಡ್ತದೆ ಈಗ ನಿಮ್ಮಲ್ಲಿ ಗೇಟ್ ಕಂಪೌಂಡ್ ಗೇಟ್ ಓಪನ್ ಇತ್ತು ಅಲ್ಲಿಂದ ಬಂದ್ಬಿಡ್ತದೆ ಆ ಥರ ಅದಕ್ಕೆ ಎಲ್ಲ ಜಾಗ ಸಿಕ್ತದೆ ಅದು ಬರ್ತದೆ ಅದಕ್ಕೆ ಎಲ್ಲ ಆಹಾರ ಅದೇ ನಿಮ್ಮ ಮನೆ ಅಕ್ಕಪಕ್ಕ ಏನಾದರೂ ಕೋಳಿ ಕೂಡಿದ್ರೆ ಅಲ್ಲಿ ಹೋಗಿ ಅದು ಆಹಾರ ಅನ್ನಿಸ್ತದೆ ಈಗ ನಿಮ್ಗೆ ಕಂಫರ್ಟ್ ಆಗಿ ಬಂತು ಅಲ್ಲಿ ಕಪ್ಪೆ ಮರಿ ಇತ್ತು ಕಪ್ಪೆ ಮರಿ ನಡ್ಕೊಂಡು ತಿಂತದೆ ಹೀಗಾಗಿ ಹಾವು ಯಾಕೆ ಬರ್ತದೆ ಅನ್ನೋದು ರೀಸನ್ ಇಲ್ಲ ಹಾವು ಯಾವಾಗ ಬೇಕಾದರೂ ಬರ್ಬೋದು ಎಲ್ಲಿ ಬೇಕಾದರೂ ಬರ್ಬೋದು ಈಗ ಹಾವೊಂದು ಜಾತಿ ನಾನು ಎಲ್ಲ ಜಾತಿ ಹಾವನ ಬಗ್ಗೆ ಹೇಳಿದ್ರು ನಿಮ್ಗೆ ನೆನ್ಪಿರ್ಬೋದು ಯಾಕಂದ್ರೆ ನನಗೆ ತಿಳಿಯಲಿಕ್ಕೆ 4-5 ವರ್ಷ ಲೇಟಾಯ್ತು ಯಾವ್ಯಾವ ಜಾತಿ ಹಾವಿದೆ ಅಂತ ಹೀಗಾಗಿ ಹಾವು ಯಾವುದೇ ಜಾತಿ ಆಗಿರ್ಬೋದು ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾ ಯಾರಿಗಾದ್ರೂ ಯಾಕಂದ್ರೆ ನಮ್ಮ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರೋದು ಫಸ್ಟ್ ನೀವೇನ್ ಮಾಡ್ತೀರಾ ಹಾವು ಕಚ್ಚಿದ ತಕ್ಷಣ ಕಾಮನ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ಹಾವನ್ನು ಸಾಯಿಸ್ಲಿಕ್ಕೆ ಹೋಗ್ತಾರೆ ಯಾಕೆಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಸದರ್ನ್ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾರೆ ಇಲ್ಲ ಹೈಟೆಕ್ ಹಾಸ್ಪಿಟಲ್ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ ಹಾವು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ ಅನ್ನೋದು ಹೌದಾ ಹಾವು ಯಾವ ಹಾವು ಅಂತ ಹೇಳಿ ನೋಡಿ ಇಂಜೆಕ್ಷನ್ ಕೊಡ್ತಾರೆ ಅಂತ ಈ ಪದ್ಧತಿ ಒಂದು 15-20 ವರ್ಷದ ಹಿಂದೆ ಇತ್ತು ಹಾವು ಕಚ್ಚಿದ್ರೆ ಅದೇ ಹಾವೇ ಬೇಕಾಗಿತ್ತು ಅಂದ್ರೆ ಇಂಜೆಕ್ಷನ್ ಕೊಡ್ಲಿಕ್ಕೆ ನಾಗರಾವ್ ಕಚ್ಚಿದ್ರೆ ನಾಗರಾವ್ ಇಂಜೆಕ್ಷನ್ ಅಥವಾ ಕೊಳಕ್ ಮಂಡಲ ಕಚ್ಚಿದ್ರೆ ಕೊಳಕ್ ಮಂಡಲದ್ದು ಸಂಬಂಧಪಟ್ಟ ಒಂದು ಇಂಜೆಕ್ಷನ್ ಮೊದಲು ಬೇಕಾಗಿತ್ತು ಆದ್ರೆ ಇವಾಗ ಎಲ್ಲಾ ಜಾತಿಯ ಒಂದು ವಿಷದ ಹಾವಿನ ಒಂದು ವೆನಮನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲ ಹಾವಿನ ಕಾಮನ್ ಆಗಿ ಒಂದೇ ಇಂಜೆಕ್ಷನ್ ಅನ್ನು ಕಾಮನ್ ಆಗಿ ಒಂದೇ ಇಂಜೆಕ್ಷನ್ ಅನ್ನು ತಯಾರು ಮಾಡಿದ್ದಾರೆ ಹೀಗಾಗಿ ಯಾವುದೇ ಹಾವು ಕಚ್ಚಿರಲಿ ನಿಮ್ಗೆ ಕೊಡೋದು ಒಂದೇ ಇಂಜೆಕ್ಷನ್ ಹೀಗಾಗಿ ಹಾಸ್ಪಿಟಲ್ಗೆ ನಿಮ್ಗೆ ಹಾವು ಕಚ್ಚಿದ್ರೆ ಹಾವಿನ ಒಂದು ಅಗತ್ಯ ಇಲ್ಲ ನೀವು ಸೀದಾ ಹಾವನ್ನ ಸಪೋಸ್ ಹಾವು ಕಚ್ಚಿದ್ರೆ ನೀವು ಹಾಸ್ಪಿಟಲ್ ಹೋಗಿ ಸರ್ ಹಾವು ಕಚ್ಚಿದೆ ಅಂತ ಹೇಳಿದ್ರೆ ಸಾಕು ಅವರಲ್ಲಿ ನಿಮಗೆ ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ ಬಿ ಟಿ ಸಿ ಟಿ ಅಂತ ಬ್ಲೀಡಿಂಗ್ ಟೈಮ್ ಪ್ರೋಟೀನ್ ಟೈಮ್ ಅಂದ್ರೆ ಬ್ಲಡ್ ಅನ್ನ ಹೊರಗಡೆ ತೆಗೆದು ಅದು ಎಷ್ಟು ಹೊತ್ತಿಗೆ ಅದು ನೀರಾಗುತ್ತೆ ಅಥವಾ ಎಷ್ಟು ಹೊತ್ತಿಗೆ ಗಟ್ಟಿಯಾಗುತ್ತೆ ಬ್ಲಡ್ ಕಾಮನ್ ಆಗಿ ಬ್ಲಡ್ ಹೊರಗಡೆ ಬಂದ ತಕ್ಷಣ ಗಟ್ಟಿ ಆಗ್ತದೆ ಹೌದಲ್ಲ ಸೊ ಆ ಥರ ಗಟ್ಟಿ ಆದ್ರೆ ನಿಮ್ಮ ಬ್ಲಡ್ ನಾರ್ಮಲ್ ಆಗಿದೆ ಅಂತ ಸಪೋಸ್ ಆ ಬ್ಲಡ್ ಏನಾದ್ರು ನೀರಾಗ್ಬಿಟ್ರೆ ಅದು ಬ್ಲಡ್ ನಲ್ಲಿ ಏನೋ ಹಾಲಲ್ಲಿ ಉಳಿಬಿದ್ರೆ ಏನಾಗ್ತದೆ ಹಾಲು ಉಳಿತದೆ ಹೌದಾ ಅದೇ ರೀತಿ ರಕ್ತನು ಕೂಡ ಒಡೆದು ಬಿಡ್ತದೆ ಈಗ ಆ ಒಂದು ರೀತಿಯ ಒಂದು ಮೆಥಡ್ ಇಂದ ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ ನಂತರ ಅವರು ನಿಮ್ಮ ಬ್ಲಡ್ ನಲ್ಲಿ ಎಷ್ಟು ಕ್ವಾಂಟಿಟಿ ಒಂದು ವೆನಮ್ ಇದೆ ಅಂದ್ರೆ ವಿಷ ಇದೆ ಅನ್ನೋದನ್ನ ಒಂದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಹೀಗಾಗಿ ಹಾವು ಕಚ್ಚಿದ್ರೆ ಹಾವನ್ನ ಉಳಿಯುವಂತ ಅಗತ್ಯ ಇಲ್ಲ ಮತ್ತೆ ನೀವು ಫಸ್ಟ್ ಏನ್ ಮಾಡ್ತೀರಿ ಒಬ್ಬ ಹಳೆ ಪುಸ್ತಕದಲ್ಲಿ ಇತ್ತು ನಮ್ಗೆಲ್ಲ ಪ್ಲಸ್ ಮಾರ್ಕ್ ಕಟ್ಟಿಕೊಳ್ಬೇಕು ಒಂದು ಬೆಳ್ಳಿನ ಗಟ್ಟಿಯಾಗಿ ಬಿಗಿಯಾಗಿ ಕಟ್ಟಬೇಕು ಅವಾಗ ವಿಷಯ ಎಲ್ಲ ಹೊರಗಡೆ ಹೋಗಿತ್ತು ಅದ್ರ ಟೋಟಲಿ ಸುಳ್ಳು ಅವರು ಈಗ ನೋಡಿ ನರಗಳು ನಮ್ಮ ಕೈ ಮೇಲೆ ನಡೆಯುತ್ತದೆ ಹೌದಲ್ವಾ ಹಾವು ಸಾಧಾರಣ ಕಚ್ಚುವಂಥದ್ದು ಕಾಲಿಗೆ ಮತ್ತೆ ಕೈಗೆ ನರಗಳು ಕೈಗೆ ಮತ್ತೆ ಕಾಲಿಗೆ ಮೇಲ್ಗಡೆ ಇತ್ತು ಅಂತ ಸಂದರ್ಭದಲ್ಲಿ ನಾವು ಬ್ಲೇಡಿಂದ ಏನಾದ್ರು ಕೊಯ್ದುಬಿಟ್ರೆ ಇಲ್ಲಿ ನೀವು ಯಾರು ಬ್ಲಡ್ ಕೊಟ್ಟಿರ್ಲಿಕ್ಕೆ ಇಲ್ಲಿ ನಾನು 15 ಸತಿ ಬ್ಲಡ್ ಕೊಟ್ಟಿದ್ದೆ ಬ್ಲಡ್ ಕೊಟ್ಟಾರ ಗೊತ್ತುಂಟು ಸುಮಾರು 100-104 ನಿಮಿಷದಲ್ಲಿ ಒಂದು ಪ್ಯಾಕೆಟ್ ಬ್ಲಡ್ ಸುಧಾಗ್ತದೆ ಅಂದ್ರೆ 300-350 ml ಬ್ಲಡ್ ಪ್ಯಾಕೆಟ್ ಸುಧಾಗ್ತದೆ ಈಗ ನೀವು ಕುಟುಂಬ ಹೋಗ್ಲಿಕ್ಕೆ 15 ನಿಮಿಷ ಬೇಕು ಆ 15 ನಿಮಿಷದಲ್ಲಿ ಲೀಟರ್ ರಕ್ತ ಹೋಗಿ ಸಾಯುವಂತ ಚಾನ್ಸ್ ಇರ್ತದೆ
ಇದಕ್ಕಾಗಿ ಬ್ಲೇಡ್ ಹಾಕಿ ಕೊಯ್ಬಾರ್ದು. ಮತ್ತೆ ಬ್ಲೇಡ್ ಹಾಕಿ ಕೊಯ್ಬಿಟ್ಟು ಗಾಯ ಜಾಸ್ತಿ ಆಗಿ ಗ್ಯಾಂಗ್ರೀನ್ ಆಗುವಂತ ಚಾನ್ಸ್ ಇರ್ತದೆ. ಸಪೋಸ್ ನಾವು ಮುಂದೆ ಬದುಕಿದ್ರು ಕೂಡ ನಮ್ಮ ಕೈಕಾಲನ್ನ ನಾವು ಕಳ್ಕೊಳ್ಬೇಕಾಗ್ತದೆ. ಗ್ಯಾಂಗ್ರೀನ್ ಅಲ್ಲಿ ಕೊಡಕ್ಕೋಗಿ ನಮ್ಮ ಕೈಕಾಲನ್ನ ತೆಗೆದ್ಬಿಡ್ತಾರೆ. ಹೀಗಾಗಿ ಬಳ್ಳಿಯಿಂದ ಕಟ್ಟುವಂಥದ್ದು ತಪ್ಪೋದು. ಹಾಗೆ ಬಾಯಿಯಿಂದ ಹೀರುವಂಥದ್ದು, ಬಾಯಿಯಿಂದ ಹೀರು ಬಿಟ್ಟರೆ ಏನಾಗ್ತದೆ, ಇವೆಲ್ಲ ಮಕ್ಕಳು ಚಾಕ್ಲೇಟ್ ಎಲ್ಲ ತಿಂದು ಹೊಲ್ಲು ಹಾಳಾಗಿರ್ತದೆ ಹೌದಾ. ಆ ವಿಷ ಇದಕ್ಕೆ ಕಚ್ಚಿದ್ರೆ ನಮ್ಗೆ ಇಲ್ಲಿಂದ ಹೀಗೆ ಬಂದು ನಮ್ಮ ಹಾರ್ಟ್ ಮತ್ತೆ ಬ್ರೇನ್ ಮೇಲೆ ಇರಬೇಕು. ನಾವು ಬಾಯಿಯಿಂದ ಸೀರ್ಬಿಟ್ರೆ ಆ ವಿಷ ನೇರವಾಗಿ ನಮ್ಮ ಹಲ್ಲಿನ ಮುಖಾಂತರ ಎದೆಗೆ ಮತ್ತೆ ತಲೆಗೆ ಹೋಗಿ ನಾವು ಒಂದು ದಾಸರ ಸಾಹಿಬು 5 ನಿಮಿಷದಲ್ಲಿ ಸತ್ತೋಗ್ಬಿಡ್ತೇವೆ. ಹೀಗಾಗಿ ಆಸ್ಪತ್ರೆಗೆ ಕಚ್ಚಿದ್ರೆ ಫಸ್ಟ್ ಹೆದರ್ಕೋಬಾರ್ದು, ನೀವು ಹೆದರ್ಕೊಳ್ಳೋದಿಲ್ಲ, ಪಕ್ಕದಲ್ಲಿ ಇರೋ ದೋಸ್ತ್ ಹೆದರ್ಸ್ತಾನೆ, ಓ ನೀನು ಸತ್ತೋಗ್ಬಿಡ್ತೆ, ನೀನೇನೋ ಆಗ್ಬಿಡ್ತದೆ, ಮನೇಲಿ ಹಾಕ್ಕೊಡಿಲ್ಲ ಇಂಥದ್ದೇನವ್ರು ಹೆದರ್ಸ್ಬಿಡ್ತಾರೆ. ಹೀಗಾಗಿ ನೀವು ಹೆದರ್ಕೊಳ್ಳೋದಿಲ್ಲ, ಪಕ್ಕದವ್ರಿಗೆ ಕಚ್ಚಿದ್ರೆ ಪಕ್ಕದವರು ಹೆದರ್ಸ್ಬಾರ್ದು. ಮತ್ತೆ ಏನು ಕಟ್ಟುವಂಥದ್ದು, ಮತ್ತೆ ನೀರು ಕುಡಿಯೋದು, ಯಾವ್ದು ಆಹಾರ ತಿನ್ನೋದು, ಯಾಕಂದ್ರೆ ನೀರು ಕುಡಿದ್ಬಿಟ್ರೆ ಬ್ಲಡ್ ಸೈಕ್ಯುಲೇಷನ್ ಜಾಸ್ತಿ ಆಗ್ತದೆ. ಹೀಗಾಗಿ ಅವ್ರು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಲ್ಕೋ ಕಚ್ಚಿದ್ರೆ ಈ ರೀತಿ ಒಂದು ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಂತಂದ್ರೆ ಏನೂ ಇಲ್ಲ, ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೋದು, ಹೆದರ್ಕೋಬಾರ್ದು, ಪ್ಯಾನಿಕ್ ಆಗ್ಬಾರ್ದು. ಮತ್ತೆ ಆದಷ್ಟು ಬೇಗ ಆಸ್ಪತ್ರೆಗೆ ಹೋದ್ರೆ ನಾವು ಸೇಫ್ ಆಗಿ ಬದುಕಿರ್ತೇವೆ. ಮತ್ತೆ ಹಾವನ್ನ ಹೊಡಿಯುವಂಥದ್ದು, ಹೊಡಿಲಿಕ್ಕೆ ಹೋಗುದು, ಹಾವನ್ನು ಹುಡುಕ್ಲಿಕ್ಕೆ ಹೋಗುದು, ಅಲ್ಲ ಆಸ್ಪತ್ರೆಯಿಂದ ಮಾಡೋ ಡಾಕ್ಟರ್. ಈಗ ನೀವು ಅಲ್ಲಿ ಹಾವನ್ನು ಹುಡುಕ್ಲಿಕ್ಕೆ ಹೋದ್ರೆ ಅಲ್ಲಿ ಹಾವನ್ನು ಹುಡುಕ್ಲಿಕ್ಕೆ ನೀವು ಒಂದು 1/2 ಗಂಟೆ ವೇಸ್ಟ್ ಮಾಡ್ಬಿಡ್ತೀರಿ. ಆ ಹುಡುಕು ಟೈಮ್ನಲ್ಲಿ ಯಾರಿಗಾದ್ರು ಕಚ್ಚೋದು, ಅಥವಾ ನೀವು ಹಾಸ್ಪಿಟಲ್ ತಗೊಂಡು ಹೋಗ್ತೀರಿ, ಹಾಸ್ಪಿಟಲಲ್ಲಿ ವಾರ್ಡ್ ಬಿಟ್ಬಿಡ್ತೀರಿ, ಅದೊಂದು 2 ಜನ ಕಚ್ಚಿಬಿಡೋದು. ಅಂದ್ರೆ ಇದೆಲ್ಲ ಆಗಿರುವಂಥದ್ದು, ಒಂದು ಸತಿ ಅಲ್ಲಿ ಹಾಸ್ಪಿಟಲಲ್ಲಿ ಹಿಡ್ಕೊಂಡು ಬಂದಿರುವಂಥದ್ದು ತಪ್ಪಿಸ್ಕೊಂಡು ಹೋಗಿ ಅದರ ನಾನು ಬಿದ್ದಿದ್ದೆ. ಹೀಗಾಗಿ ನಿಮಗೂ ಸಮಸ್ಯೆ, ಇನ್ನೊಬ್ರಿಗೂ ಸಮಸ್ಯೆ. ಹೀಗಾಗಿ ಆದಷ್ಟು ಹಾವು ಕಚ್ಚಿದ್ರೆ ಇದಿಷ್ಟು ನಾನು ಏನು ಹೇಳಿದ್ನಲ್ಲ ಅಷ್ಟು ಮಾಡಿದ್ರೆ ನಾವು ಸೇಫ್ ಆಗಿರ್ತೇವೆ. ಏನಿಲ್ಲ ಹೆದರ್ಬಾರ್ದು ಅಷ್ಟೇ, ಹಾವು ಕಚ್ಚಿಬಿಡ್ತು ನನಗೆ, ನಾ ಬದುಕುದಿಲ್ಲ, ಈ ಇದು ಮೆಂಟಲಿ ಬರಬಾರ್ದು, ಬ್ರೇವ್ ಇರಬೇಕು, ಆದಷ್ಟು ಹೆದರ್ಬಾರ್ದು, ಧೈರ್ಯದಿಂದ ಇರಬೇಕು. ಸರ್ ಮತ್ತೊಂದು ಕ್ವಶನ್ ಇದೆ, ಕೆರೆ ಹಾವು ಇರ್ತದಲ್ಲ, ಈಗ ಕಾಮನ್ ಸೆನ್ಸ್ ಆಗಿ ಹಾವು ಅಂದರೆ ಎಲ್ಲ ಕಡೆಯಿಂದ ವಿಷ ಇರ್ತದೆ, ನಿಮ್ಗೆ ಕಾಮನ್ ಸೆನ್ಸ್ ಇರ್ತದೆ. ಹಾಸ್ಪಿಟಲ್ ಹೋಗಿ ಹಾವು ಕಚ್ಚಿದೆ ಅಂತ ಹಾವಿನ ಇಂಜೆಕ್ಷನ್ ಕೊಟ್ಬಿಟ್ರೆ ಏನಾದರೂ ಅದಕ್ಕೆ ಸೈಡ್ ರಿಯಾಕ್ಷನ್ಸ್ ಏನಾದರೂ ಆಗುತ್ತಾ? ಬ್ಲಡ್ ಟೆಸ್ಟ್ ಮಾಡಿದ್ರೆ ಆಂಟಿವೈರಲ್ ಕೊಡೋದಿಲ್ಲ, ಸಪೋಸ್ ಕೊಟ್ಟಿದ್ರೆ ಅದು ಸ್ವಲ್ಪ ರಿಯಾಕ್ಷನ್ ಆಗಿ ಆಗ್ತದೆ, ಸಾಯುವಂತ ಅಂತ ಬರೋದಿಲ್ಲ, ರಿಯಾಕ್ಷನ್ಸ್ ಆಗಿ ಆಗ್ತದೆ. ಆದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹಾಸ್ಪಿಟಲ್ ಅದು ಕನ್ಫರ್ಮ್, ಅಂದ್ರೆ ವಿಷ ಇದೆ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ತಾರೆ. ಹೋದ್ರೆ ಅದು ಪ್ರಯೋಜನ ಇಲ್ಲ, ನೀವು ನಾಗರಹಾವನ್ನು ತಗೊಂಡೋದ್ರು ಅಲ್ಲಿ ಹೆಡೆ ಬಿಚ್ಕೊಂಡಿದ್ರು ಅವ್ರು ಇಂಜೆಕ್ಷನ್ ಕೊಡೋದಿಲ್ಲ. ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿ ಬ್ಲಡ್ ವ್ಯಾನಮ್ ಇದ್ರೆ ಮಾತ್ರ, ಯಾಕೆಂದ್ರೆ ನಾಗರಹಾವು ಕಚ್ಚಿದ್ರೆ ವಿಷ ಬಿಟ್ಟೇ ಬಿಡ್ತದ 100% ಗ್ಯಾರಂಟಿ ಇಲ್ಲ, ಯಾಕೆಂದ್ರೆ ಅದು ಮತ್ತದ್ದು ಯಾವ್ದಾದ್ರು ಒಂದು ಫುಡ್ ತಿಂದಿದ್ರೆ ಟೋಟಲ್ ಎಲ್ಲ ವಿಷ ಆ ಒಂದು ಆಹಾರಕ್ಕೆ, ಇವ್ರು ಕಪ್ಪೆ ಇರಲಿಲ್ಲ ಅಂತಂದ್ರೆ ಎಲ್ಲ ವಿಷ ಆ ಕಪ್ಪೆಗೆ ಬಿಟ್ಟದಿದ್ರೆ ನಮಗೆ ವಿಷ ಬರುವಂತ ಚಾನ್ಸಸ್ ಕಡಿಮೆ ಇರ್ತದೆ, ಆ ಒಂದು ಟೈಮಲ್ಲಿ ಡ್ರೈ ಬೈಟ್ಸ್ ಆಗ್ತದೆ. ಹೀಗಾಗಿ ನಾಗರಹಾವು ಕಚ್ಚಿದ್ರೆ ವಿಷ ಬಿಟ್ಟೇ ಬಿಡ್ತದೆ ಅಂದ್ರೆ ಗ್ಯಾರಂಟಿ ಇಲ್ಲ. ಹೀಗಾಗಿ ಬ್ಲಡ್ ಟೆಸ್ಟ್ ಮಾಡಿ ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಕೆರೆ ಹಾವು ಕಚ್ಕೊಂಡ್ರೆ ನಿಮ್ಗೆ ಇಂಜೆಕ್ಷನ್ ಕೊಟ್ಬಿಡ್ತಿಲ್ಲ. ಕೆರೆ ಹಾವು ಅಂತ ಡಾಕ್ಟರ್ ಗೊತ್ತಿದ್ವಿ, ನಿಮಗೆ ಕಚ್ಚಿರುವಂಥದ್ದು ಬೇರೆ ಯಾವುದೋ ಒಂದು ಹಾವಾಗಿರ್ತದೆ, ನಾಗರಹಾವಾಗಿರ್ತದೆ, ನಿಮ್ಗಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ಕೆರೆ ಹಾವಾಗಿರ್ತದೆ. ಅವಾಗ ಏನ್ ಮಾಡೋದು, ಕೆರೆ ಹಾವು ಅಂತ ನಿಮ್ಗೆ ಹಾಕಿ ಇದು ಕೆರೆ ಹಾವು ಅಂತ ಟಿ ಟಿ ಕೊಟ್ಟು ಕಳಿಸ್ಬಿಟ್ರೆ ಮನೆಗೆ ಬಂದದ್ದೇ ವಿಷ ಇರ್ಬೇಕು, ಹೌದಲ್ವಾ? ಹೀಗಾಗಿ ನೀವು ಕೆರೆ ಹಾವು ತಗೊಂಡು ಹೋಗಿ, ನಾಗರಹಾವು ತಗೊಂಡು ಹೋಗಿ, ಬೇಕಾದ್ರೆ ದೊಡ್ಡ ಹೆಬ್ಬ ತಗೊಂಡು ಹೋಗಿ, ಡಾಕ್ಟರ್ ಎಲ್ಲ ಹಾವಿನ ಬಗ್ಗೆ ಗೊತ್ತಿದ್ರು ಅವರು ಟ್ರೀಟ್ಮೆಂಟ್ ಕೊಡೋದಿಲ್ಲ, ಬ್ಲಡ್ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಹೀಗಾಗಿ ಹಾವು ಹಚ್ಚಿದ್ರೆ ನಾವು ಹಾವನ್ನು ವೃದ್ಧಿ ಕೊಡುವಂತ ಪ್ರಯತ್ನ ಮಾಡಬಹುದು, ಇದರಿಂದ ನಮ್ಮ ಬ್ಲಡ್ ಜಾಸ್ತಿ ಆಗ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಹೆದರಿಕೆ ಜಾಸ್ತಿ ಆಗ್ತದೆ. ಮತ್ತೆ ನಮಗಿರುವಂತ ಒಂದು ಗೋಲ್ಡನ್ ಅವರ್, ಒಂದು ತಾಸು 1.5 ತಾಸು ಆ ಒಂದು ಟೈಮ್ ಕಡಿಮೆ ಆಗ್ತಾ ಬರ್ತದೆ. ಹೀಗಾಗಿ ಆದಷ್ಟು ಬೇಗ ನಾವು ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಇಷ್ಟು ಮಾಡಿದ್ರೆ ಸಾಕು. ಪವನ್ ನಾಯ್ಕ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯಲ್ಲಿರುವಂಥ ಆ ಒಂದು ಹಾವನ್ನು ಹಿಡ್ಕೊಂಡು ಈಗ ಅದನ್ನು ಸೇಫ್ ಆಗಿ ಅವರು ಅದನ್ನು ರಕ್ಷಣೆ ಮಾಡ್ತಾರೆ. ಅದರ ಜೊತೆಗೆ ನಮಗೆ ಆ ಈ ಒಂದು ಹಾವಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಿ, ಹಾವು ಕಚ್ಚಿದಾಗ ಅಥವಾ ಹಾವು ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂತೆ ಹೇಳಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮೆಲ್ಲ ಎಸ್ ಡಿ ಎಂ ಸಿಯವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೈದ್ ಕೇಂದ್ರ ಹೈ ಇಸ್ಲಿ ವಿಡಿಯೋ ಕಾಡ್ರಿ, ಕೈದ್ ಮೇ ಹೈ ವಿಡಿಯೋ ಕಾಡ್ರಿ, ಖುಲ್ಲೇ ಮೇ ರಹನಾ ಥಾ.